श्रीगुरुभ्यो नमः हरिः ॐ अस्पृष्टदोषगन्धाय कल्याणगुणसिन्धवे नमो नमो भक्तमुक्ति दायिने शेषशायिने शमयन भव संतापम् रमयन साधु चातकान कृष्ण मेघ कृपा दृष्टि वृष्ट्या पुस्नातु मामपि बुद्धिर बलम यशो निर्भयत्वम् अरोगता अजाड्यं वाक्पटुत्वञ्च हनुमत्स्मरणाद् भवेत् अभ्रमं भङ्गरहितम् अजडं विमलं सदा आनन्दतीर्थमतुलम् भजे ता पत्रयापहम् यस्य वा कामधेनुर्नह कामितार्थान प्रयच्छति सेवेतम जय योगीन्द्रम कामबाणच्छिदं सदा पुराण मत भजत भजत् सुरतरूपमं श्री भाव चिंता मणिमुपास्महि अर्थिकल्पित कल्पोयम् प्रत्यर्थी गजकेसरी व्यासतीर्थगुरुर्भूयात् अस्मदिष्टार्थसिद्धये कामधेनु यथा पूर्वं सर्वाभीष्टफलप्रदा तथा कलौ आदिराज श्रीपादोऽभीष्टदस्ताम् पूज्याय राघवेन्द्राय सत्यधर्मरताय च भजताम कल्पवृक्षाय नमताम कामधेनवे आसे तो रातुषाराद्रे <coughs> यो दिशो जितवान् मुहुः सत्य ध्यान गुरु <coughs> पातु यतिंद्रई रपी पूजिता हा विंकतेशा गत्वा से दिग्विजयी पातु सत्य भिक्ने गुरु सत्याभिज्ञकराब्जोत्थान् पञ्चाशद्वर्षपूजकान् सत्या नौमिन्याय नौमिन्यायसुदारताम् <coughs> आपादमूलिपर्यन्तम् गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः

इतरान् आत्मपापोत्थान् तेषां विद्या फलिष्यति सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनर द्विशत्वात्मकस्य विष्णोर्व्यस्तासमस्ता सकलगुणनिधिः सर्वदोषव्यपेतः पूर्णानन्दोऽव्ययो यो गुरुरपि परमः चिन्तयेतं महान्तम् जन्मा से यततविघनस्वरा <coughs> तेब्रह्म हृदायादिवे मुख्यमंसूरय तेजो वारी मृदा <coughs> यथा विनयसर्गो मृषा धनावास्तकोहक सत्य परम धीमह श्रीगुरुभ्यो नम नमः हरि हरि श्रीमद्भागवत तात्पर्य चतुर्थ श्रीमद्भागवत्य चतुर्थस्कंद अध्याय अध्याडने ಶ್ಲೋಕದಿಂದ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಸನಕಸನಂದನಾದಿಗಳು ಪೃಥು ಚಕ್ರವರ್ತಿಗೆ ಹಿಂದೆ ಅನೇಕ ಶ್ಲೋಕಗಳಿಂದ ತತ್ವೋಪದೇಶವನ್ನು ಮಾಡಿದ್ದನ್ನು ಕೇಳಿದ್ದೇವೆ ಆ ತತ್ವೋಪದೇಶವನ್ನು ಮಾಡಿ ಸನಕಾದಿಗಳು ಹೊರಟು ಬಿಡ್ತಾರೆ ಆಗ ಪೃಥು ನನ್ನಷ್ಟು ಪುಣ್ಯವಂತ ಧನ್ಯ ಇನ್ಯಾರೂ ಇಲ್ಲ ಯಾಕೆ ಅಂದರೆ ಇಂತಹ ಕೊನೆಯ ಸಂದರ್ಭದಲ್ಲಿ ನನಗೆ ಮಹಾನುಭಾವರಾದ ಸನಕಾದಿಗಳ ತತ್ವೋಪದೇಶ ಸಿಕ್ತಲ್ಲ ಇದಕ್ಕಿಂತ ಇನ್ನೇನು ಭಾಗ್ಯ ನನಗೆ ಮುಕ್ತಿಯೇ ಕೈಯಲ್ಲಿ ಇದ್ದಂತೆ ಕರಗತ ಅಂತ ಅಷ್ಟು ಪೃಥ್ವಿಚಕ್ರವರ್ತಿ ಸಂತೋಷಪಟ್ಟಿದ್ದಾನೆ अदान मैत्रेयर विदे हेल्ता वैन्यस्तु दुर्यो महता वैन्यस्तु दुर्यो महता संस्थित अध्यात्मशीक्षया संस्थित आध्यात्मशीक्षया आत्तकामत्मा ಕಾಮತ್ಮನ ಮೇನೇ ಆತ್ಮನ್ಯವಸ್ಥಿತ ಮೇನೇ ಆತ್ಮನ್ಯವಸ್ಥಿತ ಪೃಥುರಾಜ ಭಗವಂತನಲ್ಲಿಯೇ ಆಸಕ್ತನಾಗಿದ್ದು ಸ್ವಾಭಾವಿಕ ಜ್ಞಾನಭಕ್ತಿಯಾದಿ ಗುಣಗಳನ್ನು ಹೊಂದಿದವನು ಅವನು ಭಕ್ತ ಈಗ ಸನಕಾದಿಗಳು ನೀಡಿದಂತಹ ಏನು ಉಪದೇಶ ಇದೆ ಆ ಉಪದೇಶದಿಂದ ಪೂರ್ಣವಾಗಿ ನೂರಕ್ಕೆ ನೂರರಷ್ಟು ಅವನು ಒಂದು ಅರ್ಥದಲ್ಲಿ ಮುಕ್ತನೇ ಮುಕ್ತಿ ತನ್ನ ಗರ ಕರಗತವಾಗಿದೆ ಎನ್ನುವುದಾಗಿ ಭಾವಿಸಿದ್ದಾನೆ ಈ ಐವತ್ತೆರಡನೆಯ ಶ್ಲೋಕದಲ್ಲಿ ಮಹತಾಂ ಧುರ್ಯ ಅಂತಿದೆ ವೈನ್ಯ ಅಂದರೆ ವೇನನ ಮಗನಾದಂತಹ ಪೃಥುಚಕ್ರವರ್ತಿ ಅವನು ಮಹತಾಂ ಧುರ್ಯ ಧುರ್ಯ ಅಂದರೂ ಶ್ರೇಷ್ಠ ಮಹತಾಂ ಅಂದರೂ ಶ್ರೇಷ್ಠ ಶ್ರೇಷ್ಠರಲ್ಲಿ ಶ್ರೇಷ್ಠ ಅಂತ ಅರ್ಥ ಆದರೆ ಶ್ರೇಷ್ಠರಲ್ಲಿ ಶ್ರೇಷ್ಠ ಅಂತಂದರೆ ಏನರ್ಥ ಮಹಾದುಷ್ಟರಲ್ಲಿ ದುಷ್ಟ ಮಹಾಮೂರ್ಖರಲ್ಲಿ ಮೂರ್ಖ ಅಂತೂ ಕೂಡ ನಾವು ಹೇಳಬಹುದು ಆದರೆ ಇಲ್ಲಿ ಶ್ರೇಷ್ಠರಲ್ಲಿ ಶ್ರೇಷ್ಠ ಅಂದರೆ ಒಳ್ಳೆಯ ಅರ್ಥದಲ್ಲಿಯೋ ಅಥವಾ ಕೆಟ್ಟ ಅರ್ಥದಲ್ಲಿಯೋ ಅನ್ನುವಂತಹ ಪ್ರಶ್ನೆ ಬರುತ್ತೆ ಅದಕ್ಕೆ ಮಹತ್ ಅನ್ನೋ ಶಬ್ದಕ್ಕೆ ಒಳ್ಳೆಯದು ಅಂತ ಅರ್ಥ ಆಗ್ತದೆ ಹೊರತಾಗಿ ಕೆಟ್ಟದು ಅಂತ ಅರ್ಥ ಆಗೋದಿಲ್ಲ ಅಂತ ಆಚಾರ್ಯರು ಪ್ರಮಾಣವನ್ನು ಕೊಡ್ತಾ ಇದ್ದಾರೆ ನೈಜ ಸರ್ವಗುಣೋತ್ಕರ್ಷ ನೈಜ ಸರ್ವಗುಣೋತ್ಕರ್ಷ ಸರ್ವೇಭ್ಯೋ ಮಹದುಚ್ಚತೆ ಸರ್ವೇಭ್ಯೋ ಮಹದುಚತೆ ಇತಿ ಶಬ್ದಿರ್ಣಯ ಸ್ವಾಭಾವಿಕವಾಗಿ ಎಲ್ಲರಿಗಿಂತ ಎಲ್ಲ ಗುಣಗಳಲ್ಲಿ ಯಾರು ಮೇಲಿದ್ದಾನೆಯೋ ಅವನೇ ಮಹತ್ ಮಹತ್ ಅಂತ ಕರೆಸಿಕೊಳ್ತಾನೆ ಎನ್ನುವುದಾಗಿ ಶಬ್ದ ನಿರ್ಣಯದಲ್ಲಿ ಹೇಳಿದ್ದಾರೆ ಮಹತಾಂ ಧುರ್ಯ ಮಹತಾಂ ದುರ್ಯ ಅಂದರೆ ಎಲ್ಲರಕ್ಕಿಂತ ಎಲ್ಲ ಗುಣಗಳಲ್ಲಿ ಸ್ವಾಭಾವಿಕವಾಗಿ ಉತ್ಕೃಷ್ಟತೆಯನ್ನು ಪಡೆದವನು ಧುರಿಯ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅಂತನ್ನುವಂತಹ ಅರ್ಥ ರೂಢಿಯಲ್ಲಿ ಇದ್ದರೂ ಕೂಡ ಆ ಗುಣಗಳ ಭಾರವನ್ನು ಹೊತ್ತವನು ಅನ್ನುವುದಾಗಿ ಅಭಿಪ್ರಾಯವನ್ನು ನಾವು ಇಟ್ಕೊಳ್ಬೇಕು ಇದಾದ ಮೇಲೆ ಭಾಗವತ ಬಹಳ ಸುಂದರವಾಗಿ ಪೃಥುರಾಜನ ಗುಣಗಳನ್ನು ಹೋಲಿಕೆಯನ್ನು ಕೊಟ್ಟು ಉಪಮೆಯನ್ನು ಕೊಟ್ಟು ವರ್ಣನೆಯನ್ನು ಮಾಡ್ತಾ ಇದೆ ಪೃಥು ಚಕ್ರವರ್ತಿ ಯಾವ್ಯಾವ ಗುಣಗಳಲ್ಲಿ ಯಾರ್ಯಾರಂತೆ ಅಂತ ಬಹಳ ಸುಂದರವಾದ ಹೋಲಿಕೆ ಕಂದರ್ಪ ಇವ ಸೌಂದರ್ಯೇ ಕಂದರ್ಪ ಇವ ಸೌಂದರ್ಯೇ ಮನಸ್ವಿ ಮೃಗರಾಡಿವ ಮನಸ್ವೀ ಮೃಗರಾಡಿವ ಸೌಂದರ್ಯದಲ್ಲಿ ಪೃಥು ಚಕ್ರವರ್ತಿ ಮನ್ಮಥನಂತೆ ಧೈರ್ಯದಲ್ಲಿ ಭಯ ಇಲ್ಲದೆ ಇರುವಿಕೆಯಲ್ಲಿ ಸಿಂಹದಂತೆ ಹೌದು ಸಿಂಹದಂತೆ ಇವನು ಗಂಭೀರ ಧೈರ್ಯವುಳ್ಳವನು ಹೇಳಬಹುದು ಸಿಂಹದ ಹೋಲಿಕೆಯನ್ನು ಪೃಥು ಚಕ್ರವರ್ತಿಗೆ ಕೊಡಲಿಕ್ಕೆ ಸಮಸ್ಯೆ ಇಲ್ಲ ಅದರಂತೆ ಕಾಮನ ಹೋಲಿಕೆಯನ್ನು ಕೂಡ ಸೌಂದರ್ಯದ ವಿಷಯದಲ್ಲಿ ಒಂದರ್ಥದಲ್ಲಿ ಕೊಡಬಹುದು ವಾತ್ಸಲ್ಲೇ ಮನುವಂದೃಣಾಮ್ ಋಣಾಮ್ ಮನುವಂದೃಣಾಮ್ ಪ್ರಜೆಗಳ ಮೇಲೆ ಪ್ರೀತಿಯನ್ನು ಮಾಡುವ ವಿಷಯದಲ್ಲಿ ವಾತ್ಸಲ್ಯವನ್ನು ಮಾಡುವ ವಿಷಯದಲ್ಲಿ ಮನು ಸ್ವಯಂಭೂ ಮನುವಿನಂತೆ ಸ್ವಯಂಭೂ ಮನು ಅಷ್ಟು ವಾತ್ಸಲ್ಯವನ್ನು ಪ್ರೀತಿಯನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ ಇನ್ನು ಪ್ರಜೆಗಳ ಮೇಲಿನ ಒಂದು ಪ್ರಭುತ್ವ ನಿಯಾಮಕತ್ವ ಅದರ ವಿಷಯದಲ್ಲಿ ವಿಶೇಷವಾಗಿ ಚತುರ್ಮುಖ ಬ್ರಹ್ಮನಂತೆ ಚತುರ್ಮುಖ ಬ್ರಹ್ಮದೇವರು ಪ್ರಜೆಗಳ ಮೇಲೆ ಯಾವ ತರಹದ ಸತ್ತ ಇಟ್ಕೊಂಡಿದ್ದಾರೋ ಆ ತರಹದ ಸತ್ತೆ ಅದು ಪೃಶ್ಚಕ್ರವರ್ತಿಗೆ ಇತ್ತು ಪ್ರಭುತ್ವೇ ಭಗವಾನಜ ಪ್ರಭುತ್ವೇ ಭಗವಾನಜಃ ಬೃಹಸ್ಪತಿ ಬ್ರಹ್ಮವಾದೆ ಬೃಹಸ್ಪತಿ ಬ್ರಹ್ಮವಾದೆ ಆತ್ಮತತ್ವೇ ಸ್ವಯಂ ಹರಿ ಆತ್ಮತತ್ವೇ ಸ್ವಯಂ ಹರಿ ವೇದವನ್ನು ಪ್ರವಚನ ಮಾಡುವ ವಿಷಯದಲ್ಲಿ ಬೃಹಸ್ಪತ್ಯಾಚಾರ್ಯರಂತೆ ಪರಮಾತ್ಮನ ತತ್ವಜ್ಞಾನದಲ್ಲಿ ಸಾಕ್ಷಾತ್ ಹರಿಯಂತೆ ಅಂತ ತತ್ವಜ್ಞಾನ ಯಾರಂತೆ ಇತ್ತು ಅಂದರೆ ದೇವರಂತೆ ತತ್ವಜ್ಞಾನ ಇತ್ತು ಅನ್ನುವುದಾಗಿ ಹೇಳ್ತಾರೆ ಈಗಾಗಲೇ ಹೇಳಿದಂತೆ ಸೌಂದರ್ಯದಲ್ಲಿ ಮನ್ಮಥನಂತೆ ಸರಿ ನಿರ್ಭಯತೆಯಲ್ಲಿ ಸಿಂಹದಂತೆ ಸರಿ ವಾತ್ಸಲ್ಯದಲ್ಲಿ ಮನುಚಕ್ರವರ್ತಿಯಂತೆ ಸರಿ ಪ್ರಭುತ್ವದಲ್ಲಿ ಬ್ರಹ್ಮನಂತೆ ಸರಿ ವೇದ ಪ್ರವಚನದಲ್ಲಿ ಬೃಹಸ್ಪತಿಯಂತೆ ಸರಿ ಸರಿ ಅಂದರೆ ಏನರ್ಥ ಹೇಳಬಹುದು ಸ್ವಲ್ಪ ಮಟ್ಟಿಗೆ ಆದರೆ ಪರಮಾತ್ಮನ ತತ್ವಜ್ಞಾನದ ವಿಷಯದಲ್ಲಿ ಪರಮಾತ್ಮನಂತೆ ಪರಮಾತ್ಮನಿಗೆ ಯಾವ ರೀತಿಯಾಗಿ ಜ್ಞಾನ ಇದೆಯೋ ಆ ರೀತಿಯಾಗಿ ಪ್ರತುಚಕ್ರವರ್ತಿಗೆ ತತ್ವಜ್ಞಾನ ಇದೆ ಅಂತನ್ನುವಂತಹ ತಪ್ಪು ಅರ್ಥ ಆಗ್ತದೆ ಒಬ್ಬ ಸಾಮಾನ್ಯನಾದಂತಹ ರಾಜನಿಗೆ ಭಗವಂತನ ಹೋಲಿಕೆಯನ್ನು ಬರೀ ಜ್ಞಾನದ ವಿಷಯದಲ್ಲಿ ಅಲ್ಲ ಯಾವ ವಿಷಯದಲ್ಲಿಯೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಬೇರೆಯವರಿಗೆ ಭಗವಂತನ ಹೋಲಿಕೆ ಭಗವಂತನಿಗೆ ಬೇರೆಯವರ ಹೋಲಿಕೆಯನ್ನು ಕೊಟ್ಟ ಉದಾಹರಣೆಗಳು ಇಲ್ಲೇ ಇಲ್ಲ ದೇವರಂತಹ ದೇವರಿಗೆ ಬೇರೆ ಹೋಲಿಕೆಯನ್ನು ಕೊಡೋದು ಹೇಗೆ ನೀವೆಲ್ಲರೂ ಕೂಡ ವಿಜಯವನ್ನು ಕೇಳಿದ್ದೀರಿ ಸುವಧ್ವ ವಿಜಯದಲ್ಲಿ ನಿಮಗೆ ಅನೇಕ ಬಾರಿ ನಾನು ಆ ಉದಾಹರಣೆಯನ್ನು ಕೊಟ್ಟಿದ್ದೇನೆ ನಾರಾಯಣ ಪಂಡಿತಾಚಾರ್ಯರು ವೇದವ್ಯಾಸ ದೇವರನ್ನು ವರ್ಣನೆ ಮಾಡಬೇಕಾದರೆ ಅವರಿಗೆ ಹೋಲಿಕೆಯನ್ನು ಕೊಡಲಿಕ್ಕೇ ಕಠಿಣ ಆಯಿತು ಭಗವಂತನ ವೇದವ್ಯಾಸ ರೂಪಿಯಾದ ಪರಮಾತ್ಮನ ಪಾದವನ್ನು ವರ್ಣನೆ ಮಾಡಬೇಕಾಗಿದೆ ಭಗವಂತನ ಪಾದ ಹೇಗಿದೆ ಅಂತಂದರೆ ಯಾವುದಾದರೂ ಒಂದು ವಸ್ತುವಿನ ಅಥವಾ ಯಾವುದಾದರೂ ಪಾದದ ಉದಾಹರಣೆಯನ್ನು ಕೊಡಲಿಕ್ಕೆ ಸಾಧ್ಯವೇ ದೇವರು ಅಂದರೆ ದೇವರೇ ಮುಗಿದೋಯಿತು ದೇವರಿಗೆ ಸಮಾನ ಇನ್ನೊಂದು ಸಿಗಲಿಕ್ಕೆ ಜಗತ್ತಿನಲ್ಲಿ ಸಾಧ್ಯ ಅಂತನ್ನುವಂಥದ್ದು ಇಲ್ಲ ಈ ಕಾರಣಕ್ಕಾಗಿ ಭಗವಂತನ ಎಡಪಾದಕ್ಕೆ ಬಲಪಾದವೇ ಹೋಲಿಕೆ ಬಲಪಾದಕ್ಕೆ ಎಡಪಾದವೇ ಹೋಲಿಕೆ ಇತರೆ ತರಂ ವಿನಾ ಎನ್ನುವುದಾಗಿ ಹೇಳಿದ್ದಾರೆ ಅಂದಮೇಲೆ ದೇವರಿಗೆ ಹೋಲಿಕೆ ಕೊಡಬೇಕಾದರೆ ದೇವರನ್ನೇ ಕೊಡಬೇಕೆ ಹೊರತಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಇನ್ನೊಬ್ಬ ವ್ಯಕ್ತಿಗೂ ಕೂಡ ದೇವರ ಹೋಲಿಕೆಯನ್ನು ಸರ್ವಥಾ ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ನೀವು ಪೃಥು ಚಕ್ರವರ್ತಿಗೆ ಭಗವಂತನ ಹೋಲಿಕೆಯನ್ನು ತತ್ವಜ್ಞಾನದ ವಿಷಯದಲ್ಲಿ ಹೇಗೆ ಕೊಟ್ಟ ಅಂತಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯವನ್ನು ಹೇಳ್ತಾರೆ ಆದರೆ ಆತ್ಮ ತತ್ವೇ ಸ್ವಯಂ ಹರಿಹಿ ಅಂತ ಪಾಠ ಆದರೆ ಬೇರೆ ವ್ಯಾಖ್ಯಾನಕಾರರು ಆತ್ ಆತ್ಮತತ್ವೇ ಅಂತ ಪಾಠವನ್ನು ಇಟ್ಕೊಳ್ಳದೆ ಆತ್ಮವತ್ವೇ ಅಂತ ಪಾಠವನ್ನು ಇಟ್ಕೊಂಡು ಬಿಟ್ಟಿದ್ದಾರೆ ಆತ್ಮವತ್ವ ಆತ್ಮವತ್ವ ಅನ್ನುವ ಶಬ್ದಕ್ಕೆ ಜಿತೇಂದ್ರಿಯತ್ವ ಇಂದ್ರಿಯ ನಿಗ್ರಹ ಇರುವಿಕೆ ಅಥವಾ ಆತ್ಮವತ್ವ ಅಂದರೆ ಸ್ವಾತಂತ್ರ್ಯ ಪೃಥು ಚಕ್ರವರ್ತಿಯು ಸ್ವಾತಂತ್ರ್ಯದ ವಿಷಯದಲ್ಲಿ ಜಿತೇಂದ್ರಿಯತ್ವದ ವಿಷಯದಲ್ಲಿ ಪರಮಾತ್ಮನಂತೆಯೇ ಎನ್ನುವುದಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆದರೆ ಪೃಥುರಾಜ ಯಾವುದೇ ಗುಣದಲ್ಲಿ ಪರಮಾತ್ಮನಿಗೆ ಸಮಾನನಾಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಉಪಮಾನದಲ್ಲಿ ಉಪಮೇಯಕ್ಕಿಂತ ಆಧಿಕ್ಯ ಇರೋದು ಸಹಜ ಆಧಿಕ್ಯ ಇರಲೇಬೇಕು ಅಂತನ್ನುವಂತಹ ನಿಯಮ ಇಲ್ಲ ಆದ್ದರಿಂದ ಪೃಥ್ವಿ ಹರಿಗೆ ಸಮಾನನಾಗಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೇನು ಹೇಳಬೇಕು ಅಂತಂದರೆ ಅದು ಆತ್ಮ ತತ್ವೇ ಅಂತೆ ಪಾಠ ಇಟ್ಕೋಬೇಕು ಆತ್ಮವತ್ವೇ ಅಂತ ಪಾಠ ಇಟ್ಕೋಬಾರ್ದು ಆತ್ಮ ತತ್ವಜ್ಞಾನದಲ್ಲಿ ಆತ್ಮತತ್ವೇ ಅಂದರೆ ಆತ್ಮತತ್ವಜ್ಞಾನದಲ್ಲಿ ಪೃಥು ಚಕ್ರವರ್ತಿ ಸಾಕ್ಷಾತ್ ಪರಮಾತ್ಮನಂತೆ ಅಂದರೆ ಇದು ಅಧಿಕ ದೃಷ್ಟಾಂತವೇ ಆದರೆ ಕಿಂಚಿತ್ ಸಾಮ್ಯ ಅನ್ನೋದು ವಿವಕ್ಷಿತ ಯಾಕೆ ಅಂದರೆ ಆದಿ ಮತ್ತು ಅಂತ್ಯವಿಲ್ಲದ ಪರಬ್ರಹ್ಮತತ್ವವನ್ನು ಆದಿಯಲ್ಲಿದೆ ಅಂತ್ಯ ಇಲ್ಲಿದೆ ಪರಬ್ರಹ್ಮತತ್ವಕ್ಕೆ ಮುಗಿತು ಶುರುವಾಯಿತು ಅಂತಿದೆಯಾ ಅಂತಹ ಭಗವಂತನ ತತ್ವವನ್ನು ದೇವತೆಗಳಾಗಲಿ ಋಷಿಗಳಾಗಲಿ ಯಾರೂ ಕೂಡ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಸ್ವಪರಗತ ಅಶೇಷ ಸರ್ವ ಅಶೇಷಾರ್ಥ ವಿಷಯಕಂ ಜ್ಞಾನಂ ಈಶ್ವರ ಅಂತ ಹೇಳಿದ ಹಾಗೆ ಸ್ವತಂತ್ರನಾದ ಪರಮಾತ್ಮ ತಾನು ತನ್ನನ್ನು ಪೂರ್ತಿಯಾಗಿ ತಿಳಿತಾನೆ ಹೊರತಾಗಿ ಇನ್ಯಾರೂ ಕೂಡ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಸಂದರ್ಭದಲ್ಲಿ ತನ್ನ ಯೋಗ್ಯತಾನುಸಾರ ಪರಮಾತ್ಮನನ್ನು ಮಟ್ಟಿಗೆ ಕರ್ಮಜ ದೇವತೆಯಾದ ಪೃಥು ವರ್ತಿ ತಿಳಿದಿದ್ದಾನೆ ಅಂತ ಅಭಿಪ್ರಾಯವೇ ಹೊರತಾಗಿ ಬೇರೆ ಯಾವ ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ಇಟ್ಟುಕೊಳ್ಳಬಾರದು ಅನಾದ್ಯಂತಂ ಪರಂ ಬ್ರಹ್ಮ ಅನಾದ್ಯಂತಂ ಪರಂ ಬ್ರಹ್ಮ ನ ದೇವೃಷಯೋ ವಿಧು ನ ದೇವ ಋಷಯೋ ವಿದು ಭಗವಾನ್ ಏಕಸ್ತದ್ವೇದ ಭಗವಾನ್ ಪ್ರಭುರ್ನಾರಾಯಣಸ್ವರ ಪ್ರಭುರ್ನಾರಾಯಣಸ್ವರ ಮೋಕ್ಷಧರ್ಮೇಷು ಹೀಗೆ ಭಗವಂತನ ತತ್ವಜ್ಞಾನದ ವಿಷಯದಲ್ಲಿ ಪರಮಾತ್ಮನಂತೆ ಅಂತಂದರೆ ಪರಮಾತ್ಮನಂತೆ ಅದು ಅಧಿಕ ದೃಷ್ಟಾಂತ ಅವನ ಯೋಗ್ಯತೆಯ ಪ್ರಕಾರ ಕಿಂಚಿತ ತಿಳಿದಿದ್ದಾನೆ ಅಂತ ಈ ರೀತಿಯಾಗಿ ಅರ್ಥ ಹೇಗೆ ಭಗವಂತನ ತತ್ವಜ್ಞಾನದ ವಿಷಯದಲ್ಲಿ ಭಗವಂತನಂತೆ ಅಂತ ಉದಾಹರಣೆ ಕೊಟ್ಟಿದ್ದಾರೆಯೋ ಹಾಗೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಅರವತ್ತೈದನೆಯ ಶ್ಲೋಕದಲ್ಲಿಯೂ ಅರವತ್ತಾರನೇ ಶ್ಲೋಕದಲ್ಲಿಯೂ ಕೂಡ ಭಗವಂತನ ಹೋಲಿಕೆಯನ್ನೇ ಪೃಥು ಚಕ್ರವರ್ತಿಯ ಕೊಡ್ತಾರೆ ರಾಮನಂತೆ ಚಕ್ ಪೃಥು ಅಂತ ಹೇಳ್ತಾರೆ ಪೃಥು ಚಕ್ರವರ್ತಿ ರಾಮನಂತೆ ಅಂತ ಗುರುಭಕ್ತಿ ಲಜ್ಜೆ ವಿನಯ ಕೀರ್ತಿ ಇವೇ ಮೊದಲಾದ ಗುಣಗಳಲ್ಲಿ ಪೃಥು ಚಕ್ರವರ್ತಿ ರಾಮಚಂದ್ರನಿಂತೆಯೇ ಭಕ್ भक्त्या गो गुरु विप्रेशु भक्त्या गो गुरु विप्रेशु विश्व क्षेनानुवर्ती शु विश्व क्षेनानुवर्ती शु ಹರಿಯಾ ಪ್ರಶ್ರಯ ಶೀಲಾಭ್ಯಾಮ್ ಹರಿಯಾ ಪ್ರಶ್ರಯ ಶೀಲಾಭ್ಯಾಮ್ ಆತ್ಮತುಲ್ಯ ಪರೋದ್ಯಮೆ ಆತ್ಮತುಲ್ಯ ಪರೋದ್ಯಮೆ ಗೋವುಗಳು ಬ್ರಾಹ್ಮಣರು ಗುರುಹಿರಿಯರು ಮತ್ತು ಭಗವದ್ಭಕ್ತರು ಇಷ್ಟು ಅಷ್ಟು ಜನರ ವಿಷಯದಲ್ಲಿ ಭಕ್ತಿ ನಾಚಿಕೆ ವಿನಯ ಶೀಲ ಇವೆಲ್ಲವೂ ಇರಬೇಕು ಪರೋಪಕಾರ ಈ ಗುಣಗಳಿಂದ ಮತ್ತು ಮೂರು ಲೋಕಗಳಲ್ಲಿಯೂ ಕೂಡ ಸಜ್ಜನರು ಎಲ್ಲ ಕಡೆ ಉಚ್ಚವಾದ ಕಂಠದಿಂದ ಉಚ್ಚ ಧ್ವನಿಯಿಂದ ಹಾಡುವ ಕೀರ್ತಿಯಿಂದ ಸಜ್ಜನರ ಕಿವಿಗಳಲ್ಲಿ ಸಜ್ಜನರು ಉಚ್ಚಕಂಠದಿಂದ ಹಾಡಿದರೆ ಸಜ್ಜನರಿಗೆ ಕೇಳಿಸ್ತದಂತೆ ಈ ವಿಷಯದಲ್ಲಿ ಪೃಥು ರಾಮನಂತೆ ನೋಡಿ ಹಾಗಾದರೆ ಲಜ್ಜೆ ವಿನಯ ಗುರುಭಕ್ತಿ ಕೀರ್ತಿ ಇವೇ ಮೊದಲಾದ ಗುಣಗಳಲ್ಲಿ ಪೃಥು ಚಕ್ರವರ್ತಿ ರಾಮನಂತೆ ಇದ್ದ ಅಂದರೆ ಏನು ಅಭಿಪ್ರಾಯ ಮತ್ತು ಇಲ್ಲಿಯೂ ಹಿಂದಿನ ಸಮಸ್ಯೆ ಬರುತ್ತಲ್ಲ ಪರಮಾತ್ಮನ ಉದಾಹರಣೆಯನ್ನು ಪೃಥು ಚಕ್ರವರ್ತಿಗೆ ಕೊಡಬಹುದಾ ಅಂದರೆ ಇಲ್ಲಿಯೂ ಕೂಡ ರಾಮಚಂದ್ರನ ದೃಷ್ಟಾಂತ ಅಧಿಕ ದೃಷ್ಟಾಂತ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ ಆದರೆ ಬೇರೆ ವ್ಯಾಖ್ಯಾನಕಾರರು ತ್ರಿಶುಚಕ್ರವರ್ತಿಯನ್ನು ಭಕ್ತಿ ಲಜ್ಜೆ ವಿನಯ ಇವೇ ಮೊದಲಾದ ಗುಣಗಳಲ್ಲಿ ಅವನಿಗೆ ಅವನೇ ಸಹರುಶ ಅಂತ ಹೇಳಿಬಿಟ್ರು ಅವನಷ್ಟು ಯಾರಿಗೂ ಇಲ್ಲೇ ಇಲ್ಲ ಅಂತ ಹೇಳಿಬಿಟ್ರು ಆದರೆ ಕೀರ್ತಿಯ ವಿಷಯದಲ್ಲಿ ಮಾತ್ರ ರಾಮಚಂದ್ರನಂತೆ ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆದರೆ ಭಕ್ತಿಯಾದಿ ಗುಣಗಳ ವಿಷಯದಲ್ಲಿಯೂ ಕೂಡ ರಾಮಚಂದ್ರನಂತೆ ಅನ್ನುವಂತಹ ಒಂದು ಉದಾಹರಣೆಯನ್ನು ನಾವು ಅವಶ್ಯವಾಗಿ ಇಟ್ಟುಕೊಳ್ಳಬೇಕು ಆದರೆ ಭಗವಂತನಾದ ರಾಮಚಂದ್ರನಿಗೆ ಈ ಭಕ್ತಿ ಲಜ್ಜೆ ಇದನ್ನೆಲ್ಲ ಹೆಂಗೆ ಕೂಡಿಸೋದು ಭಕ್ತಿ ಮಾಡಬೇಕಾದರೆ ಸಣ್ಣವರು ದೊಡ್ಡವರಲ್ಲಿ ಮಾಡಬೇಕು ಪರಮಾತ್ಮನೇ ಸರ್ವೋತ್ತಮ ಅವನಕ್ಕಿಂತ ಉತ್ತಮರು ಯಾರೂ ಇಲ್ಲ ಅಂದಮೇಲೆ ಅವನು ಗೋ ವಿಪ್ರರಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದ ಅಂದರೆ ಅದು ಕೊಡೋದಿಲ್ಲಲ್ಲ ಹಾಗಾದರೆ ಗುರುಭಕ್ತಿ ಲಜ್ಜೆ ವಿನಯ ಕೀರ್ತಿ ಮುಂತಾದ ಗುಣಗಳಲ್ಲಿ ಪೃಥ್ಚಕ್ರವರ್ತಿ ರಾಮನಂತೆ ಇದ್ದ ಅಂತನಬೇಕಾದರೆ ರಾಮನಲ್ಲಿ ಗುರುಭಕ್ತಿ ಇದ್ದರೆ ರಾಮನಂತೆ ಇದ್ದ ಅಂತ ಹೇಳಬೇಕು ಅವನು ಭಕ್ತಿಯೇ ಉಳ್ಳವನಲ್ಲ ಅವನು ಯಾರ ಮೇಲೆ ಭಕ್ತಿ ಮಾಡಬೇಕು ಅಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ ಇಲ್ಲ ರಾಮನಲ್ಲಿಯೂ ಗುರುಭಕ್ತಿ ಇದೆ ಹಾಗಾದರೆ ತನ್ನಕ್ಕಿಂತ ದೊಡ್ಡವರಲ್ಲಿ ಮಾಡಿದರೆ ಅದು ಭಕ್ತಿ ತನ್ನಕ್ಕಿಂತ ದೊಡ್ಡವರೇ ಇಲ್ಲ ಅದು ಭಕ್ತಿ ಅಂತ ಹೇಗೆ ಕರೆಸಿಕೊಳ್ತದೆ ಅನ್ನುವಂತಹ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ ಅವನು ಸಾಕ್ಷಾತ್ ಭಗವಂತನಾದರೂ ಕೂಡ ಲೋಕಕ್ಕೆ ಧರ್ಮ ಶಿಕ್ಷಣವನ್ನು ಕೊಡುವಂತಹ ಉದ್ದೇಶದಿಂದ ನಾಲ್ಕು ಜನರು ನೋಡಿ ಮಾಡಬೇಕಾದರೆ ದೊಡ್ಡವರು ಮಾಡಬೇಕು ಅದಕ್ಕೆ ಭಕ್ತಿಯನ್ನು ಪ್ರದರ್ಶನ ಮಾಡಿದ್ದಾನೆ ಹೊರತಾಗಿ ವಾಸ್ತವಿಕವಾಗಿ ಭಕ್ತಿಯನ್ನು ಮಾಡಿಲ್ಲ ಅದನ್ನು ದೃಷ್ಟಾಂತವಾಗಿ ಅಂದರೆ ರಾಮಚಂದ್ರ ಗುರು ಹಿರಿಯರಲ್ಲಿ ತಾನು ಭಕ್ತಿಯನ್ನು ಮಾಡುವ ಒಂದು ಪ್ರದರ್ಶನವನ್ನು ಮಾಡಿದ್ದಾನೆ ಅದನ್ನು ನೋಡಿ ಸಾಮಾನ್ಯರಾದ ನಮ್ಮಂಥವರು ಹೇಗೆ ಗುರುಗಳ ಮೇಲೆ ಭಕ್ತಿಯನ್ನು ಮಾಡಬೇಕು ಅಂತ ಕಲಿಬೇಕು ಆದರೆ ನಾವು ಕಲಿಯೋದಕ್ಕೇನು ಭಕ್ತಿ ಮಾಡಿದ ಆ ಭಕ್ತಿಯನ್ನು ಇಲ್ಲಿ ಉಪಮೆಯಾಗಿ ತೆಗೆದುಕೊಳ್ಬೇಕು गुरु विप्रेशु भक्त्याच गुरु विप्रेशु भक्त्याच परेशाम हितकृत्यया परेशाम हितकृत्यया प्रश्रयेन च कीर्त्याच प्रश्रयेन च कीर्त्याच पृथुरा मनोरथा ಪೃಥು ರಾಮ ಇತಿ ಬ್ರಹ್ಮಾಂಡೇ ಗುರುಗಳಲ್ಲಿ ಬ್ರಾಹ್ಮಣರಲ್ಲಿ ಭಕ್ತಿ ಪರರಿಗೆ ಉಪಕಾರ ಮಾಡುವುದು ವಿನಯ ಕೀರ್ತಿ ಮುಂತಾದ ಗುಣಗಳಲ್ಲಿ ಪೃಥು ರಾಮನಂತೆ ಇದ್ದ ಎನ್ನುವುದಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ न गुर्न धर्मोस्ति न तथापि धर्मरक्षार्थं तथापि धर्मरक्षार्थं गुरुभक्तिम् तथा गुरुभक्तिम् गुरुभक्तीमदर्शयत इति वाराहे रामदेवरिगे ಯಾರೂ ಗುರುವಿಲ್ಲ ಯಾರೂ ದೇವರಿಲ್ಲ ಯಾವುದು ಅವನು ಮಾಡುವ ಧರ್ಮ ಇಲ್ಲ ಆದರೂ ಧರ್ಮದ ರಕ್ಷಣೆಗಾಗಿ ಪಾಠಕ್ಕಾಗಿ ಗುರುಭಕ್ತಿಯನ್ನು ಪ್ರದರ್ಶಿಸ್ತಾ ಇದ್ದಾನೆ ಎನ್ನುವುದಾಗಿ ವರಾಹ ಪುರಾಣದಲ್ಲಿ ಹೇಳ್ತಾ ಇದೆ ಇಲ್ಲಿಗೆ ಇಪ್ಪತ್ತೆರಡನೆಯ ಅಧ್ಯಾಯ ಮುಕ್ತಾಯವಾಗಿದೆ ಇಪ್ಪತ್ತ್ಮೂರನೇ ಅಧ್ಯಾಯ ಪ್ರಾರಂಭವಾಗ್ತಾಯಿದೆ ಇಪ್ಪತ್ತ್ಮೂರನೇ ಅಧ್ಯಾಯದ ಒಂದು ಸಾರಾಂಶ ಏನು ಅಂತ ಕೇಳಿದರೆ ಪೃಥ್ ವೃದ್ಧನಾಗ್ತಾನೆ ತಾನು ತನ್ನ ಮಗಳಂತೆ ಪ್ರೀತಿಯಿಂದ ಸಂರಕ್ಷಣೆ ಮಾಡಿದ ಪೃಥ್ವಿಯನ್ನು ತನ್ನ ಮಕ್ಕಳ ವಶದಲ್ಲಿ ಇರಿಸ್ತಾನೆ ತನ್ನ ಹೆಂಡತಿಯ ಜೊತೆಗೆ ತಪಸ್ಸಿಗೆ ಕಾಡಿಗೆ ಹೋಗ್ತಾನೆ ತೀವ್ರವಾದ ತಪಸ್ಸನ್ನು ಮಾಡ್ತಾನೆ ಆ ತಪಸ್ಸಿನ ತೀವ್ರತೆ ಎಷ್ಟು ಅಂತ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ನಾಲ್ಕು ದಿಕ್ಕುಗಳಲ್ಲಿ ಅಗ್ನಿ ಮೇಲೆ ಸೂರ್ಯನ ತಾಪ ಹೀಗೆ ಪಂಚಾಗ್ನಿ ತಪಸ್ಸು ಈ ಪಂಚಾಗ್ನಿ ತಪಸ್ಸನ್ನು ಯಾವಾಗ ಅಂದರೆ ಮೇ ತಿಂಗಳಲ್ಲಿ ಅಂದರೆ ಅತಿ ಹೆಚ್ಚು ಸೂರ್ಯನ ಪ್ರಖರವಾದ ಬಿಸಿಲಿದ್ದಾಗ ಬೇಸಿಗೆ ಕಾಲದಲ್ಲಿ ಇನ್ನು ಚಳಿಗಾಲದಲ್ಲಿ ಕುತ್ತಿಗೆಯವರೆಗೂ ಕೂಡ ನೀರಿನಲ್ಲಿ ಮುಳುಗಿ ತಪಸ್ಸು ಹೀಗೆ ಉಗ್ರವಾದ ತಪಸ್ಸನ್ನು ಮಾಡ್ತಾನೆ ಕುಮಾರರು ಉಪದೇಶ ಮಾಡಿದಂತೆ ತತ್ವವನ್ನು ಚಿಂತನೆ ಮಾಡ್ತಾನೆ ಅಪರೋಕ್ಷಜ್ಞಾನವನ್ನು ಆವಿರ್ಭವಿಸಿಕೊಳ್ತಾನೆ ಅವನು ಇದ್ದದ್ದನ್ನೇ ಆವಿರ್ಭವಿಸಿಕೊಳ್ತಾನೆ ಲಿಂಗ ಶರೀರವನ್ನು ಸುಟ್ಟುಕೊಳ್ತಾನೆ ಪ್ರಾರಬ್ಧ ಕರ್ಮ ತೀರಿ ಹೋಗ್ತದೆ ಇನ್ನು ಸ್ಥೂಲ ಶರೀರವನ್ನು ಕಳ್ಕೋಬೇಕು ಆ ಸ್ಥೂಲ ಶರೀರವನ್ನು ಕಳೆದುಕೊಳ್ಳಬೇಕು ಅಂತ ಸಂಕಲ್ಪಿಸಿ ತನ್ನ ಯೋಗ ಬಲದಿಂದ ಉದಾನವಾಯು ಅಂತ ಒಳಗೆ ಏರ್ತದೆ ಆ ಉದಾನವಾಯುವನ್ನು ಮೂಲಾಧಾರ ಅಂತ ಒಂದು ಪ್ರದೇಶ ಅದರ ಮೇಲಕ್ಕೆ ತಂದು ಬ್ರಹ್ಮರಂಧ್ರದಲ್ಲಿ ಆ ಉದಾನವಾಯುವನ್ನು ನಿಲ್ಲಿಸಿದ್ದಾನೆ ಪಂಚಭೂತಗಳ ಮತ್ತು ಭೂತಾಭಿಮಾನಿ ದೇವತೆಗಳ ಲಯಚಿಂತನೆ ಉತ್ತಮರಾದ ದೇವತೆಗಳಲ್ಲಿ ಅಧಮರಾದ ದೇವತೆಗಳು ಸೃಷ್ಟರಾದ ದೇವತೆಗಳು ತಮ್ಮ ಸೃಷ್ಟಿಗೆ ಕಾರಣರಾದ ದೇವತೆಗಳಲ್ಲಿ ಲಯರಾದರು ಅಂತ ಚಿಂತನೆಯನ್ನು ಮಾಡಿ ಶರೀರತ್ಯಾಗ ಮಾಡಿದ ಪತ್ನಿಯಾದ ಅರ್ಚಿದೇವಿಯು ಕೂಡ ನದಿಯಲ್ಲಿ ಸ್ನಾನ ಮಾಡಿ ಪತಿಗೆ ತ್ಯಾಗ ಮಾಡಿದ ಪತಿಗೆ ಅಂದರೆ ಮೃತನಾದ ಪತಿಗೆ ಮತ್ತು ನೀರನ್ನು ಕೊಡ್ತಾಳೆ ತರ್ಪಣವನ್ನು ಕೊಡ್ತಾಳೆ ಈ ಕಡೆ ಆಕಾಶದಲ್ಲಿ ಇರತಂತಹ ದೇವತೆಗಳು ಅವರೆಲ್ಲರಿಗೂ ವಂದಿಸಿ ಪತಿಯ ಚಿತೆಗೆ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಪತಿಯ ಧ್ಯಾನ ಮಾಡ್ತಾ ಅವಳು ಕೂಡ ಆ ಚಿತೆಯನ್ನು ಪ್ರವೇಶ ಮಾಡಿದ್ದಾಳೆ ಅಗ್ನಿಯನ್ನು ಪ್ರವೇಶ ಮಾಡಿದ್ದಾಳೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ವಾದ್ಯಗಳನ್ನು ಮೊಳಗಿಸಿದ್ದಾರೆ ಅರ್ಚಿದೇವಿಯನ್ನು ಕೂಡ ಸ್ತೋತ್ರ ಮಾಡಿದ್ದಾರೆ ಪೃಥುರಾಜನ ಚರಿತ್ರೆಯ ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನುವಂತಹ ನಾಲ್ಕು ಪುರುಷಾರ್ಥಗಳು ಕೂಡ ಸಿಗ್ತದೆ ಅಂತ ಭಾಗವತ ವರ್ಣನೆಯನ್ನು ಮಾಡ್ತಾ ಇದೆ ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡಿ ಪೃಥುರಾಜ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದ ಅಂತ ಹೇಳ್ತಾ ಇದ್ದಾರೆ ತನ ಭಗವತಃ ಪರಿಶುದ್ಧಕರ್ಮ ತಯ ಭಗವತಃ ಕರ್ಮ ಸತ್ವಾತ್ಮನಃ ತದನು ಸಂಸ್ಮರಣನು ಪೂರ್ವ್ಯಾ ಸತ್ವಾತ್ಮನಃ ತದನು ಸಂಸ್ಮರಣನುಪೂರ್ವ್ಯಾ ज्ञानं विरक्तिमदभून्निषितेन येन ज्ञानं विरक्तिमदभून्निषितेन येन चिच्छेदसंशयपदं निजजीवकोशं चिच्छेदसंशयपदं निजजीवकोशं परिशुद्धवदकर्म सत्त्वगुणद कूडिद मनस्सु इद्दन्तः ಪೃಥ್ವಿರಾಜನಿಗೆ ಆ ಅನನ್ಯ ಭಕ್ತಿಯಿಂದ ವಿರಕ್ತಿ ಸಹಿತವಾಗಿ ಭಗವಂತನ ಅಪರೋಕ್ಷ ಜ್ಞಾನ ಅವನ ನಿರಂತರ ಧ್ಯಾನದ ಫಲವಾಗಿ ಬಂದಿದೆ ಅಪರೋಕ್ಷ ಜ್ಞಾನವೇ ಬಂದಿದೆ ಭಕ್ತಿಯಿಂದ ಅದನ್ನು ಹರಿತವಾಗಿ ಮಾಡಿಕೊಂಡು ಆ ಜ್ಞಾನದಿಂದ ತತ್ವ ಸಂಶಯಕ್ಕೆ ಆಸ್ಪದವಾದ ತನ್ನ ಜಡವಾದ ಮನಸ್ಸನ್ನು ಅವನು ಆ ಜ್ಞಾನದ ಮೂಲಕವಾಗಿ ಆ ಮನಸ್ಸನ್ನು ಶಿಥಿಲಗೊಳಿಸಿಕೊಂಡಿದ್ದಾನೆ ಈಗ ಪೃಥುಚಕ್ರವರ್ತಿಗೆ ಅಪರೋಕ್ಷ ಜ್ಞಾನ ಆಗಿದೆ ಅಂದರೆ ಇದರ ಅಭಿಪ್ರಾಯ ಏನು ಅನ್ನುವುದನ್ನು ಈ ಶ್ಲೋಕದಲ್ಲಿ ನಾವು ಸ್ಪಷ್ಟಪಡಿಸಿಕೊಳ್ಳಬೇಕು ಯಾಕೆ ಅಂತಂದರೆ ಪೃಥು ಚಕ್ರವರ್ತಿ ಕರ್ಮಜ ದೇವತೆಗಳ ಸಾಲಿನಲ್ಲಿ ಸೇರ್ತಾನೆ ಆಜಾನಜ ದೇವತೆಗಳು ಕರ್ಮಜ ದೇವತೆಗಳು ಅಂತ ಇದ್ದಾರೆ ಯಾರೇ ದೇವತೆಗಳಿದ್ದರೂ ಕೂಡ ಅಪರೋಕ್ಷ ಜ್ಞಾನವನ್ನು ಪಡೆದವರೇ ಅಪರೋಕ್ಷ ಜ್ಞಾನವನ್ನು ಪಡೆದರೆ ದೇವತೆಗಳು ಅಂತ ಕರೆಸಿಕೊಳ್ತಾರೆ ಅಂದಮೇಲೆ ಕರ್ಮಜ ದೇವತೆ ಪೃಥು ಚಕ್ರವರ್ತಿ ಆದದ್ದರಿಂದ ಇವನು ಈಗಾಗಲೇ ಅಪರೋಕ್ಷ ಜ್ಞಾನಿ ಆಗಿಬಿಟ್ಟಿದ್ದಾನೆ ಮತ್ತೆ ಈಗ ಅಪರೋಕ್ಷ ಜ್ಞಾನವನ್ನು ಪಡೆದ ಅನ್ನುವಂತಹ ಮಾತನ್ನು ಹೇಗೆ ಕೂಡಿಸೋದು ಅಂದರೆ ಬೇರೆ ವ್ಯಾಖ್ಯಾನಕಾರರು ಈಗ ಆದ ಜ್ಞಾನವನ್ನು ಅಪರೋಕ್ಷ ಜ್ಞಾನ ಅಂತ ಅನ್ನೋದಿಲ್ಲ ಆದರೂ ಈ ಹಿಂದೆ ಪೃಥು ಜ್ಞಾನ ಇತ್ತು ಅಂತ ಒಪ್ಪಿಕೊಳ್ತಾರೆ ಹಾಗಾದ್ರೆ ಹಿಂದೆ ಜ್ಞಾನ ಇದ್ದರೆ ಈಗ ಹೊಸದಾಗಿ ಜ್ಞಾನ ಬಂತು ಅನ್ನುವ ಪ್ರಶ್ನೆಗೆ ಏನು ಉತ್ತರ ಇದರ ಬಗ್ಗೆ ಅವರು ತಲೆಕಟ್ಟಿಸಿಕೊಳ್ಳೋದಿಲ್ಲ ಆದರೂ ಕೂಡ ಒಬ್ಬ ವಿಶ್ವನಾಥ ಅಂತ ಇದ್ದಾನೆ ಅವನು ಏನು ಹೇಳ್ತಾನೆ ಅಂತಂದರೆ ಅವರ ವ್ಯಾಖ್ಯಾನದಲ್ಲಿ ಪೃಥು ಚಕ್ರವರ್ತಿ ಬಹಳ ದೊಡ್ಡ ಭಕ್ತ ಭಕ್ತರಿಗೆ ಬ್ರಹ್ಮಜ್ಞಾನವು ಮತ್ತು ಯೋಗ ಸಿದ್ಧಿಗಳು ಮೂರ್ತಿಮತ್ತಾಗಿ ಬಂದು ಹೇಳ್ತಾವಂತೆ ನಮ್ಮನ್ನು ಭಗವಂತ ಕಳಿಸಿಕೊಟ್ಟಿದ್ದಾನೆ ತಗೋ ಅಂತ ನೋಡಿ ಹೇಗಿದೆ ಅದು ಆಗ ಭಕ್ತರು ಆ ಭಕ್ತಿ ಮಾಧುರ್ಯವನ್ನೇ ಆಸ್ವಾದಿಸ್ತಾರೆ ಬ್ರಹ್ಮಜ್ಞಾನ ಬೇಡ ಅಂತಾರಂತೆ ನಮಗೆ ಜ್ಞಾನ ಬೇಡ ಭಕ್ತಿಯೇ ಸಾಕು ಅಂತಂತಾರಂತೆ ಬ್ರಹ್ಮಜ್ಞಾನದಿಂದ ಆಗಬೇಕಾಗಿರುವಂತಹ ಲಿಂಗದೇಹ ಭಂಗವನ್ನು ಭಕ್ತಿಯೇ ನಿಧಾನವಾಗಿ ಭಕ್ತನಿಗೆ ಗೊತ್ತಾಗದೇ ಇದ್ದಂತೆ ಮಾಡಿಬಿಡ್ತದಂತೆ ಎಷ್ಟು ಗಲಾಟೆ ಮಾಡಿಕೊಳ್ತಾರೆ ಅದಕ್ಕೆ ನಾವು ಜ್ಞಾನದ ಅವಶ್ಯಕತೆ ಇಲ್ಲ ಭಕ್ತಿಯೇ ನಮಗೆ ಗೊತ್ತಿಲ್ಲದೇ ಇರುವ ಹಾಗೆ ಲಿಂಗದೇಹ ಭಂಗವನ್ನು ಮಾಡಿಬಿಡ್ತದೆ ಆದರೂ ಕೂಡ ಜ್ಞಾನದ ಒಂದು ಪಾತ್ರ ಏನು ಅಂತ ಕೇಳಿದರೆ ಒಬ್ಬ ವ್ಯಕ್ತಿ ಊಟವನ್ನು ಮಾಡಿರ್ತಾನೆ ಆ ಮಾಡಿದಂತಹ ಅನ್ನ ಅದು ನಮ್ಮ ಹೊಟ್ಟೆಯಲ್ಲಿರುವಂತಹ ಜಠರಾಗ್ನಿ ಆ ಅಗ್ನಿಯೇ ಜೀರ್ಣವನ್ನು ಮಾಡ್ತದೆ ಆದರೆ ಬೇಗ ಜೀರ್ಣವಾಗಲಿ ಅನ್ನೋದಕ್ಕೆ ನಾವು ಔಷಧವನ್ನು ಅಥವಾ ವಾಕಿಂಗನ್ನು ಮಾಡ್ತೇವೆ ಸ್ವೀಕರಿಸ್ತೇವೆ ಹಾಗೆ ಪೃಥುರಾಜ ಭಗವಂತನನ್ನು ಶೀಘ್ರವಾಗಿ ಹೊಂದಬೇಕು ಅನ್ನುವ ಕಾರಣಕ್ಕಾಗಿ ಲಿಂಗಭಂಗ ಆಗಬೇಕು ಆ ಲಿಂಗಭಂಗಕ್ಕಾಗಿ ಬ್ರಹ್ಮಜ್ಞಾನವನ್ನು ಸ್ವೀಕರಿಸಿದ ಜ್ಞಾನವನ್ನು ಅವನು ಸ್ವೀಕಾರ ಮಾಡುವ ಅವಶ್ಯಕತೆ ಇರಲಿಲ್ಲ ಜ್ಞಾನ ಇಲ್ಲದೆ ಭಕ್ತಿಯ ಪ್ರಭಾವದಿಂದಲೇ ಲಿಂಗಭಂಗ ಇತ್ತು ವಸ್ತುತಃ ಪೃಥ್ವರಾಜನಿಗೆ ಲಿಂಗ ಶರೀರ ಇಲ್ಲ ಅವನ ಶರೀರ ಭಗವಂತನ ಶರೀರ ಏನೇನೋ ಮಾತನಾಡ್ತಾರೆ ಶರೀರ ತ್ಯಾಗಕ್ಕೆ ಅವನು ಪ್ರಯತ್ನಿಸ್ತಾ ಇರೋದು ಅವನ ಭಕ್ತಿಯ ಮಹಿಮೆ ಭಕ್ತಿಯ ಮಹಿಮೆಯಿಂದ ತನ್ನನ್ನು ಅಂತ ಕೇವಲ ತಿಳ್ಕೊಳ್ತಾ ಇದ್ದಾನಷ್ಟೇ ಭಗವಂತನ ಅವತಾರಗಳು ಶರೀರವನ್ನು ಬಿಟ್ಟಂತೆ ಇವನೂ ಕೂಡ ಶರೀರವನ್ನು ಬಿಡ್ತಾನೆ ಅಂತ ಬಹಳ ಕಟ್ಟುಕಥೆಯನ್ನು ಕಟ್ತಾರೆ ಇದ್ಯಾವುದೂ ಕೂಡ ಸರಿಯಾದಂಥದ್ದಲ್ಲ ಹಾಗಾದರೆ ಆಚಾರ್ಯರು ತಂತ್ರಸಾರದ ಪ್ರಮಾಣವನ್ನು ಕೊಟ್ಟು ಕರ್ಮಜ ದೇವತೆಯಾದ ಪೂರ್ವದಲ್ಲಿಯೇ ಅಪರೋಕ್ಷ ಜ್ಞಾನಿಯಾದ ಮತ್ತೆ ಅಪರೋಕ್ಷ ಅಂದರೆ ಏನು ಆವಿರ್ಭಾವತಿರೋ ಆವಿರ್ಭಾವತಿರೋ ಜ್ಞಾನಸ ಜ್ಞಾನಿ ಪಿತ ಜ್ಞಾನಸ್ಯ ಜ್ಞಾನಿನೋಪಿತ ಅಪೇಕ್ಷಾಗ್ಞಸ್ತಾ ಅಪೇಕ್ಷ ಅಗ್ನಸ್ತಥ ಉತ್ಪನ್ನ ಮಿತಿ ಚೋಚ್ಯತೆ ಉತ್ಪನ್ನ ಮಿತಿ ಚೋಚ್ಯತೆ ಇತಿ ತಂತ್ರ ಸಾರೇ ಅಪರೋಕ್ಷಜ್ಞಾನಿಗೂ ಕೂಡ ಆ ಜ್ಞಾನ ಸದಾ ಇದ್ದರೂ ಅದು ಆವಿರ್ಭೂತವಾಗಿರಬೇಕು ಅಂತೇನಿಲ್ಲ ಅಪರೋಕ್ಷಜ್ಞಾನ ಇರಬೇಕು ಇರಬಹುದು ಆದರೆ ಅವ್ಯಕ್ತವಾಗಿರುತ್ತೆ ಹೊರತಾಗಿ ವ್ಯಕ್ತವಾಗಿ ಇರಬೇಕು ಅಂತೇನಿಲ್ಲ ಅದಕ್ಕೆ ಆಗಾಗ ಆವಿರ್ಭಾವ ಮತ್ತು ತಿರೋಭಾವ ಎರಡೂ ಕೂಡ ಇರ್ತದೆ ಬೇಕಾದಾಗ ಆವಿರ್ಭಾವ ಕೆಲವು ಸಂದರ್ಭದಲ್ಲಿ ತಿರೋಭಾವ ಆದ್ದರಿಂದ ಆವಿರ್ಭಾವವಾದಾಗ ಹುಟ್ಟಿತು ಅಂತ ತಿರೋಧಾನವಾದಾಗ ನಾಶವಾಯಿತು ಅಂತ ಪುರಾಣಗಳಲ್ಲಿ ಹೇಳಿದ್ದುಂಟು ಅಜ್ಞಾನಿಯಂತೂ ಕೂಡ ಅವನನ್ನು ಕರೆದದ್ದು ಉಂಟು ಹೊರತಾಗಿ ಆಗಲೇ ಆ ಕ್ಷಣದಲ್ಲಿಯೇ ಅಪರೋಕ್ಷ ಜ್ಞಾನ ಆಯಿತು ಅಂತ ಮಾತ್ರ ಸರ್ವಥಾ ಅರ್ಥ ಅಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿಕೊಳ್ಬೇಕು ಈ ಕಾರಣಕ್ಕಾಗಿ ಪೃಥು ಅಪರೋಕ್ಷ ಜ್ಞಾನಿಯಾಗಿದ್ದರೂ ಆ ಅಪರೋಕ್ಷ ಜ್ಞಾನ ತಿರೋಧಾನವಾಗಿತ್ತು ಮತ್ತೆ ಅಪರೋಕ್ಷ ಜ್ಞಾನ ಆವಿರ್ಭೂತವಾಯಿತು ಅಂತರ್ಥ ಇನ್ನು ಪೃಥು

ಆ ತರಹದ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಹೇಳಿದ್ದು ಅಂತ ತಿಳಿದುಕೊಳ್ಳೋಣ ಇದಾದ ಮೇಲೆ ಇನ್ನೊಂದು ವಿಷಯವನ್ನು ಇಲ್ಲಿ ತಿಳಿಸ್ತಾರೆ ಪೃಥು ಚಕ್ರವರ್ತಿ ತನ್ನಲ್ಲಿ ಸ್ವರೂಪಭೂತವಾದ ಅಪರೋಕ್ಷ ಜ್ಞಾನ ಆವಿರ್ಭವಿಸಿದಾಗ ಇನ್ನ ಮಾನಸ ಅಪರೋಕ್ಷ ಯಾಕೆ ಎರಡಿರ್ತದೆ ಸ್ವರೂಪಭೂತವಾದ ಅಪರೋಕ್ಷ ಜ್ಞಾನ ವೃತ್ತಿರೂಪವಾದ ಮನೋರೂಪವಾದ ಅಪರೋಕ್ಷ ಜ್ಞಾನ ಯಾವಾಗ ಸ್ವರೂಪಭೂತವಾದ ಜ್ಞಾನ ಆವಿರ್ಭವಿಸ್ತೋ ಆಗ ಮಾನಸ ಅಪರೋಕ್ಷ ಜ್ಞಾನ ಬೇಡ ಅದು ನಶ್ವರ ಅಂತ ಉಪೇಕ್ಷೆಯನ್ನು ಮಾಡಿದ ಪೃಥು ಭಗವಂತನ ಕಥೆಯಲ್ಲಿ ದೃಢವಾದ ಆಸಕ್ತಿಯನ್ನು ತನ್ನ ಸ್ವರೂಪಭೂತವಾದ ಜ್ಞಾನದ ಸಹಾಯದಿಂದಲೇ ಮಾಡ್ತಾ ಮಾನಸ ಅಪರೋಕ್ಷವನ್ನು ಉಪಯೋಗಿಸಿಕೊಳ್ಳದೇನೆ ಅವನು ಅದನ್ನು ಬಿಟ್ಟ ಅಂತ ಹೇಳ್ತಾರೆ छिन्नान्यधीरधीगत आत्मगतिर्निरीह छिन्नान्यधीरधीगत आत्मगतिनिरीर तत्तत्यजेच्छिनदिदं वयुनेन येन तत्तजेच्छिनदिदं वयुनेन येन तावन्न योगगतिभिरियतिरप्रयत्नो तावन्न योगगतिभिरियतिरप्रयत्नो यवद् गदाग्रज कथा सुरतिं न कुर्यात् यवद् कथा सुरतिं न कुर्यात् <coughs> अपरोक्षज्ञानदिन्दा ಸಂಶಯ ಜ್ಞಾನವನ್ನು ನಾಶಪಡಿಸಿಕೊಂಡು ಪೃಥ್ಚಕ್ರವರ್ತಿ ವ್ಯರ್ಥವಾದ ಕರ್ಮಗಳನ್ನು ಕೈಬಿಟ್ಟು ತನ್ನ ಸ್ವರೂಪ ಜ್ಞಾನವನ್ನು ಅಭಿವ್ಯಕ್ತ ಮಾಡಿಕೊಂಡ ಆ ಸ್ವರೂಪಜ್ಞಾನದ ಪ್ರಭಾವದಿಂದ ಮನಸ್ಸಿನಲ್ಲಿದ್ದಂತಹ ಅಪರೋಕ್ಷ ಜ್ಞಾನವನ್ನೂ ಕೂಡ ಮಾನಸಿಕವಾದ ಅಪರೋಕ್ಷ ಜ್ಞಾನವನ್ನೂ ಕೂಡ ಇದು ನಶ್ವರ ಇದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ತಿಳಿದ ಯದ್ಯಪಿ ಸಂಶಯಕ್ಕೆ ಆಸ್ಪದವಾದ ಜಡಮನಸ್ಸನ್ನು ಈ ಅಪರೋಕ್ಷಜ್ಞಾನದಿಂದಲೇ ಶಿಥಿಲಗೊಳಿಸಿದ್ದ ಆದರೆ ಆ ಅಪರೋಕ್ಷಜ್ಞಾನ ಜಡಮನಸ್ಸಿನ ಪರಿಣಾಮ ರೂಪವಾಗಿದ್ದು ಒಂದು ಕ್ಷಣ ಮಾತ್ರ ಇರುವಂತಹದ್ದು ಸ್ವರೂಪಜ್ಞಾನವೇ ಶಾಶ್ವತ ಅನ್ನುವಂತಹ ವಿವೇಕದಿಂದ ಅದನ್ನ ಅನಪೇಕ್ಷಿತ ಅಂತೆ ತಿಳಿದ ಮತ್ತು ಸ್ವರೂಪಜ್ಞಾನ ಆಗಲೇ ಆವಿರ್ಭೂತವಾಗಿತ್ತು ಭಗವಂತನ ಕಥೆಯಲ್ಲಿ ದೃಢವಾದಂತಹ ಆಸಕ್ತಿಯೇ ಸ್ವರೂಪಜ್ಞಾನ ಆವಿರ್ಭಾವದ ಕಾರ್ಯ ಸ್ವರೂಪಜ್ಞಾನ ಆದರೆ ಏನಾಗಬೇಕು ಪ್ರ ಫಲ ಅಂತ ಕೇಳಿದರೆ ಹರಿಕಥೆಯಲ್ಲಿ ದೃಢವಾದ ಆಸಕ್ತಿ ಹುಟ್ಟಬೇಕು ಅದು ಇಲ್ಲದಿರುವಾಗಲೂ ಪ್ರಯತ್ನ ಬೇಕು ಅದು ಇರುವಾಗ ಜಡಮನಸ್ಸು ಬೇಕಾಗಿಲ್ಲ ಹಾಗಾದರೆ ಯಾವಾಗ ಪೃಥು ಹರಿಕಥೆಯಲ್ಲಿ ವಿಶೇಷವಾದಂತಹ ಆದರ ಬಂದುಬಿಟ್ಟಿತ್ತು ಆ ಕಾರಣಕ್ಕಾಗಿ ಅವನಿಗೆ ಜಡ ಮನಸ್ಸು ಬೇಕಾಗಿಲ್ಲ ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಜ್ಞಾನದ ಕಾರ್ಯ ಅದು ಲಿಂಗಭಂಗ ಅದು ಮೇಲೆ ಜ್ಞಾನ ಯಾಕಬೇಕು ಜ್ಞಾನದ ಕಾರ್ಯ ಆದ ಮೇಲೆ ಜ್ಞಾನ ಬೇಡ ಮುಗಿದೋಯ್ತು ಅಂತ ಪೃಥು ಚಕ್ರವರ್ತಿ ಆ ಜ್ಞಾನವನ್ನು ಬಿಟ್ಬಿಟ್ಟ ಅಂತ ಹೇಳಿದ್ದಾರೆ ಆದರೆ ವಾಸ್ತವಿಕವಾಗಿ ನೂರಕ್ಕೆ ನೂರರಷ್ಟು ಲಿಂಗಭಂಗ ಆಗಿಲ್ಲ ಮೊದಲಿಗೆ ಸ್ಥೂಲ ಶರೀರವನ್ನು ಬಿಡಬೇಕು ಸ್ಥೂಲ ಶರೀರವನ್ನು ಬಿಟ್ಟ ಮೇಲೆ ಲಿಂಗ ಶರೀರ ಅನ್ನೋದು ವಿರಜಾ ನದಿ ಸ್ನಾನದಿಂದ ಹೋಗುತ್ತೆ ಆದ್ದರಿಂದ ಲಿಂಗಭಂಗ ಆಗಿದೆ ಅಂದರೆ ಏನರ್ಥ ಅಂದರೆ ಲಿಂಗ ಶರೀರವೇ ಹೋಗಿದೆ ಅಂತ ಅರ್ಥ ಅಲ್ಲ ಆ ಲಿಂಗ ಶರೀರದಲ್ಲಿ ಇರುವಂತಹ ಕಟ್ಟಿಹಾಕುವ ಶಕ್ತಿ ಬಂಧಕ ಶಕ್ತಿ ಅದು ಸಡಿಲವಾಗಿದೆ ಅಂತ ಈ ರೀತಿಯಾಗಿ ಅರ್ಥ ಜ್ಞಾನವಿಲ್ಲದೆ ಹೋದರೆ ಬಂಧಕ ಶಕ್ತಿ ಅನ್ನೋದು ದೃಢವಾಗ್ತದೆ ಅದರಿಂದ ಜ್ಞಾನವನ್ನು ಜ್ಞಾನಿ ಬಿಡುವುದಿಲ್ಲ ಆದ್ದರಿಂದ ನಾವು ಏನದಕ್ಕೆ ಅರ್ಥವನ್ನು ಹೇಳಬೇಕು ಅಂತಂದರೆ ಅಪರೋಕ್ಷತೆಯ ವೃತ್ತಿ ಭೇದ ನಿರೀಕ್ಷಣಂ ಅಪರೋಕ್ಷತೆಯ ವೃತ್ತಿಜ್ಞಾನ ಭೇದ ನಿರೀಕ್ಷಣಂ स्वरूपज्ञान संस्थित्या स्वरूपज्ञान संस्थित्या ज्ञानत्याग उदीर्यते ज्ञानत्याग उदीर्यते स्वरूपज्ञान तस्सम्यक् स्वरूपज्ञान तस्सम्यक् रतिर्विष्णु कथासु च रतिर्विष्णु कथासु च इति ब्रह्मतर्के ಜಡ ಅಂತಃಕರಣದ ರೂಪವಾದ ಅಪರೋಕ್ಷ ಜ್ಞಾನ ಸ್ವರೂಪಭೂತವಾದ ಜ್ಞಾನಕ್ಕಿಂತ ಭಿನ್ನ ಅಂತ ಜ್ಞಾನಿಗೆ ಮೊದಲೇ ತಿಳಿದಿದ್ದರೂ ಕೂಡ ಸ್ವರೂಪಭೂತಜ್ಞಾನ ಆವಿರ್ಭೂತವಾದಾಗ ನಿತ್ಯವಾದ ಆ ಜ್ಞಾನಕ್ಕೂ ನಶ್ವರವಾದ ಜಡ ಅಪರೋಕ್ಷಕ್ಕೂ ಅಂತರ ಅನ್ನುವಂಥದ್ದು ಬಹಳ ಇದೆ ಇದನ್ನೇ ಜಡ ಅಪರೋಕ್ಷದ ತ್ಯಾಗ ಅಂತ ಕರೀತಾರೆ ಮತ್ತು ಸ್ವರೂಪ ಜ್ಞಾನದಿಂದಲೇ ಚೆನ್ನಾಗಿ ವಿಷ್ಣು ಕಥಾ ಶ್ರವಣಾದಿಗಳಲ್ಲಿ ಆಸಕ್ತಿ ಬರ್ತಾ ಇದ್ದದ್ದರಿಂದ ಜಡ ಅಪರೋಕ್ಷವನ್ನು ಅದಕ್ಕೆ ಬಳಸಿಕೊಳ್ಳೋದಿಲ್ಲ ಇದು ತ್ಯಾಗ ಎನ್ನುವುದಾಗಿ ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ ಕಲ್ಪನೆ ಬಂತ ಜ್ಞಾನಗಳು ಎರಡು ಅಂದರೆ ಅಪರೋಕ್ಷ ಜ್ಞಾನವೇ ಒಂದು ಸ್ವರೂಪಭೂತವಾದದ್ದು ಇನ್ನೊಂದು ಮನಸ್ಸಿನಲ್ಲಿರುವಂಥದ್ದು ಸ್ವರೂಪಭೂತವಾದದ್ದು ಇದ್ದಾಗ ಮನಸ್ಸಿನಲ್ಲಿದ್ದದ್ದನ್ನು ಬಿಡ್ತಾನೆ ಇದರ ಅಭಿಪ್ರಾಯ ಏನು ಅಂತಂದರೆ ಸಂಶಯಕ್ಕೆ ಆಸ್ಪದವಾದ ಜಡಮನಸ್ಸು ಆ ಜಡಮನಸ್ಸನ್ನು ಈ ಅಪರೋಕ್ಷ ಜ್ಞಾನದಿಂದಲೇ ಶಿಥಿಲಗೊಳಿಸಿದ್ದ ಆ ಅಪರೋಕ್ಷ ಜ್ಞಾನ ಜಡಮನಸ್ಸಿನ ಪರಿಣಾಮ ರೂಪವಾಗಿದ್ದು ಒಂದು ಕ್ಷಣ ಮಾತ್ರ ಇರುವಂತಹದ್ದು ಸ್ವರೂಪ ಜ್ಞಾನವೇ ಶಾಶ್ವತ ಎನ್ನುವ ಕಾರಣಕ್ಕಾಗಿ ಬಿಟ್ಟದ್ದು ಅಂತರ್ಥ ಇನ್ನು ಪೃಥ್ ತನ್ನನ್ನು ಪರಮಾತ್ಮನ ಆಶ್ರಯದಲ್ಲಿ ಇದ್ದಾನೆ ಅಂತ ಚಿಂತಿಸ್ತಾ ಅಂತ್ಯಕಾಲ ಬಂದಾಗ ತ್ಯಾಗ ಮಾಡಿದ ಅಂತ ಹೇಳ್ತಾ ಇದ್ದಾರೆ ಏವಂ ಸವೀರ ಪ್ರವರ ಏವಂ ಸವೀರ ಪ್ರವರ ಸಂಯೋಜ್ಯಾತ್ಮ ನಮಾತ್ಮನಿ ಸಂಯೋಜ್ಯಾತ್ಮ ನಮಾತ್ಮನಿ ಬ್ರಹ್ಮಭೂತೋ ದೃಢಂ ಕಾಲೇ ಬ್ರಹ್ಮಭೂತೋ ದೃಢಂ ಕಾಲೇ ತತ್ಯಾಜ ಸ್ವಕಳೇ ಬರಂ ತತ್ಯಾಜ ತತ್ಯಾಜಕಳೇ ಬರಂ ಹೀಗೆ ವೀರಶ್ರೇಷ್ಠನಾದ ಪೃಥು ತನ್ನ ಮನಸ್ಸನ್ನು ದೃಢವಾಗಿ ಪರಮಾತ್ಮನಲ್ಲಿ ನೆಟ್ಟು ತಾನು ಪರಬ್ರಹ್ಮನಲ್ಲಿ ನೆಲೆಸಿದ್ದೇನೆ ಅನ್ನುವಂತಹ ಪ್ರಜ್ಞೆಯನ್ನು ಹೊಂದಿ ಶರೀರಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮ ತೀರಿದಾಗ ಶರೀರವನ್ನು ಕೂಡ ತ್ಯಾಗ ಮಾಡಿದ್ದಾನೆ ಇಲ್ಲಿ ಬ್ರಹ್ಮಭೂತ ಬ್ರಹ್ಮಭೂತ ಅನ್ನೋ ಶಬ್ದಕ್ಕೇನರ್ಥ ಅಂದರೆ ಬ್ರಹ್ಮನಾಗಿರುವವನು ಬ್ರಹ್ಮಾತ್ಮೈಕ್ಯವನ್ನು ಹೊಂದಿದವನು ಅಂತ ಅನ್ನಿಸ್ತದೆ ಆದರೆ ಬ್ರಹ್ಮನಲ್ಲಿ ಆಶ್ರಯವನ್ನು ಪಡೆದವನು ಬ್ರಹ್ಮಣೀಭೂತ ಬ್ರಹ್ಮಣೀಭೂತಃ ನಾನು ಬ್ರಹ್ಮನನ್ನೇ ಆಶ್ರಯಿಸಿಕೊಂಡಿರುವವನು ಬ್ರಹ್ಮನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅಭಿಪ್ರಾಯ ಪೃಥ್ಚಕ್ರವರ್ತಿ ಶರೀರವನ್ನು ತ್ಯಾಗ ಮಾಡ್ತಾನೆ ಆ ಶರೀರ ತ್ಯಾಗ ಮಾಡುವ ವಿಧಾನವನ್ನು ಮೈತ್ರೇಯರು ವಿದರುನಿಗೆ ಹೇಳ್ತಾ ಇದ್ದಾರೆ ಉತ್ಸರ್ಪಯನ್ ಅಸೂನ್ ಮೂರ್ಧ್ನಿ ಉತ್ಸರ್ಪಯನ್ ಅಸೂನ್ ಮೂರ್ಧ್ನಿ ಕ್ರಮೇಣ ಆವೇಶ್ಯ ನಿಸ್ಪೃಹ ಕ್ರಮೇಣ ಆವೇಶ್ಯ ನಿಸ್ಪೃಹ ವಾಯುಂ ವಾಯೌ ಕ್ಷಿತೌ ಕಾಂ ವಾಯುಂ ವಾಯೌ ಕ್ಷಿತೌ ಕಾಂ ತೇಜಸ್ತೆಜ್ೂಯುಜ ತೇಜಸ್ತೆಜಸ್ಯೂಯುಜತ ಪೃಥು ಹುಬ್ಬುಗಳ ಮಧ್ಯದಲ್ಲಿ ನಿಂತಿರುವಂತಹ ವಾಯುವನ್ನ ಬ್ರಹ್ಮರಂಧ್ರದಲ್ಲಿ ಪ್ರವೇಶ ಮಾಡಿಸಿ ಶರೀರವನ್ನೇ ತ್ಯಾಗ ಮಾಡಿದ ಆ ಕಾಲದಲ್ಲಿ ನಿಶ್ಚಿತವಾದ ಮನಸ್ಸಿನಿಂದ ಪಂಚಭೂತಗಳ ಲಯವನ್ನು ಚಿಂತನೆ ಮಾಡಿದ ಆ ಪಂಚಭೂತಗಳ ಲಯದ ಚಿಂತನೆಯ ಪ್ರಕಾರ ಹೇಗೆ ಅಂದರೆ ದೇಹದಲ್ಲಿರುವಂತಹ ವಾಯು ಹೊರಗಿನ ವಾಯುವಿನಲ್ಲಿ ದೇಹದಲ್ಲಿರುವಂತಹ ಪಾರ್ಥಿವ ಭಾಗ ಹೊರಗಿನ ಮಣ್ಣಿನಲ್ಲಿ ದೇಹದಲ್ಲಿರುವ ತೇಜಸ್ಸಿನ ಭಾಗ ಹೊರಗಿನ ತೇಜಸ್ಸಿನಲ್ಲಿ ಸೇರಿ ಹೋಗ್ತದೆ ಎನ್ನುವುದಾಗಿ ಸಮಾಧ್ಯವಸ್ಥೆಯಲ್ಲಿ ಚಿಂತನೆಯನ್ನ ಮಾಡಿದ ಅದರಂತೆ ಖಾನ್ಯಾಕಾಶೇ ದ್ರವಂತೋಯೇ ದ್ರವಂತೋಯೇ ವಿಭಾಗಶಃ ಯಥಸ್ಥಾಸ್ಥಾ ಕ್ಷಿತಿಮಂಭಿ ತೇಜಸಿ ಕ್ಷಿತಿಮಂಭಿ ತೇಜಸ್ಧೋ ವಾಯೌ ನಭಸ್ಯಮಂ ಅಧೋ ವಾಯೌ ನಭಸ್ಯಮಂ ಶರೀರದಲ್ಲಿರುವ ಆಕಾಶದ ಭಾಗ ಹೊರಗಿನ ಆಕಾಶದಲ್ಲಿ ಜಲಭಾಗ ಹೊರಗಿನ ಜರದಲ್ಲಿ ಸೇರಿ ಹೋಗ್ತದೆ ಎನ್ನುವ ಆಗಿ ಚಿಂತನೆ ಮಾಡಿದ ದೇಹದಲ್ಲಿರುವ ಪಂಚಭೂತ ಭಾಗಗಳಿಗೆ ಹೊರಗಿನ ಪಂಚಭೂತಗಳು ಕಾರಣಗಳು ಕಾರ್ಯವು ಕಾರಣದಲ್ಲಿಯೇ ಲಯ ಹೊಂದಬೇಕಾದದ್ದರಿಂದ ಹಾಗೆಯೇ ಚಿಂತನೆಯನ್ನು ಮಾಡಿದ ಯದ್ಯಪಿ ಶರೀರದಲ್ಲಿ ಪಂಚಭೂತ ಭಾಗಗಳು ಬೇರೆ ಬೇರೆಯಾಗಿ ಕಾಣೋದಿಲ್ಲ ಪೃಥ್ವಿ ನೀರು ತೇಜಸ್ಸು ವಾಯು ಆಕಾಶ ಅಂತ ಪ್ರತ್ಯೇಕ ಪ್ರತ್ಯೇಕವಾಗಿ ಕಾಣುವುದಿಲ್ಲ ಆದರೂ ಮನಸ್ಸಿನಲ್ಲಿ ಆ ಭಾಗಗಳನ್ನು ಬೇರೆ ಬೇರೆಯಾಗಿ ನಾವು ಚಿಂತನೆ ಮಾಡಬೇಕು ಸುಮ್ಮನೆ ಆಮೇಲೆ ಲಯವನ್ನು ಮಾಡಬೇಕು ಹೀಗೆ ಶರೀರದಲ್ಲಿರುವ ಪಂಚಭೂತಗಳಿಗೆ ಹೊರಗಿನ ಪಂಚಭೂತಗಳಲ್ಲಿ ಲಯಚಿಂತನೆಯನ್ನು ಮಾಡಿದ ಮೇಲೆ ಹೊರಗಿನ ಪಂಚಭೂತಗಳಿಗೂ ಕಾರ್ಯಕ್ಕೆ ಕಾರಣದಲ್ಲಿ ಲಯಚಿಂತನೆಯನ್ನು ಮಾಡಬೇಕು ಅದು ಹೇಗೆ ಅಂದರೆ ಪೃಥ್ವಿ ತನಗೆ ಕಾರಣವಾದ ನೀರಿನಲ್ಲಿ ನೀರು ತನಗೆ ಕಾರಣವಾದ ತೇಜಸ್ಸಿನಲ್ಲಿ ತೇಜಸ್ಸು ತನಗೆ ಕಾರಣವಾದ ವಾಯುವಿನಲ್ಲಿ ವಾಯು ತನಗೆ ಕಾರಣವಾದ ಆಕಾಶದಲ್ಲಿ ಲವಯ ಲಯವಾಯಿತು ಎನ್ನುವುದಾಗಿ ಚಿಂತನೆಯನ್ನು ಮಾಡ್ತಾನೆ ಸಮಸ್ತಾನಿ 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 ಯಥೋದ್ಭವಂ ತನ್ಮಾತ್ರಾಣಿ ಯಥೋದ್ಭವಂ ಭೂತಾದೀನ್ ಭೂತಾದೀಂತಾನ್ಸಮುತ್ಕ್ಷಿಪ್ಯ ಮಹತ್ಯಾತ್ಮನಿಸಂಧದೆ ಮಹತ್ಯಾತ್ಮನಿಸಂಧದೆ ತತ್ವಗಳ ಉತ್ಪತ್ತಿಗನುಗುಣವಾಗಿ ಎಲ್ಲ ಇಂದ್ರಿಯಗಳನ್ನು ತೈಜಸ ಅಹಂಕಾರದಲ್ಲಿ ಇಂದ್ರಿಯ ದೇವತೆಗಳ ದೇಹಗಳನ್ನು ಮನಸ್ಸನ್ನು ಹಾಗೂ ವೈಕಾರಿಕ ಅಹಂಕಾರದಲ್ಲಿ ತನ್ಮಾತ್ರಾಗಳನ್ನು ತಾಮಸ ಅಹಂಕಾರದಲ್ಲಿ ಲಯಚಿಂತನೆ ಮಾಡಿ ಮೂರು ತರಹದ ತೈಜಸ ತಾಮಸ ವೈಕಾರಿಕ ಅಹಂಕಾರವನ್ನು ಮತ್ತು ಆ ಮೂರು ಅಹಂಕಾರಗಳ ಅಧಿದೇವತೆಗಳಾದಂತಹ ಗರುಡ ಶೇಷ ರುದ್ರರನ್ನು ಸರಸ್ವತಿಯ ಮೂಲಕ ಮಹತ್ತತ್ವ ಮತ್ತು ಅದರ ಅಭಿಮಾನಿಗಳಾದಂತಹ ಚತುರ್ಮುಖ ಬ್ರಹ್ಮದೇವರಲ್ಲಿ ಲಯಚಿಂತನೆಯನ್ನು ಮಾಡಿದ ಅಂತ ಹದಿನೈದು ಹದಿನಾರು ಹದಿನೇಳು ಈ ಮೂರು ಶ್ಲೋಕದ ಅರ್ಥವನ್ನು ಮಾತ್ರ ತಿಳಿದಿದ್ದೇವೆ ಹದಿನೆಂಟನೇ ಶ್ಲೋಕವನ್ನು ಓದಿದ ನಂತರದಲ್ಲಿ ಆ ತಾತ್ಪರ್ಯ ಬರ್ತದೆ ಅದನ್ನು ಮತ್ತೆ ನಾಳೆ ಕೇಳೋಣ ಅಂತ ಹೇಳ್ತಾ ಇಲ್ಲಿಗೆ ಪಾಠವನ್ನು ಮುಕ್ತಾಯ ಮಾಡೋಣ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ करिष्या माणा निचत अश्वपूजा संकल्पयामासा सशुद्ध बुद्धि ही ब्रह्मार्पणम् ब्रह्माविहि ब्रह्माग्नो ब्रह्मणा हुतम् ब्रह्महीवते न ब्रह्मकर्म समाधिना कर्ता हरि कर्ता तत्पूजा कर्मचाकिलम् तथा भीमत कर्ता पूजा तत्प्रसादे न नन्यथा तत्पत्तिस तत्पलम् मक्ष्यम् कर्म्यासो हरावेम विष्णोस्तृतिक सदा शुभान् ध्यांमाुरदेव्रसाद विद्या तदिया फलिष्य नमः नम हर नम हर नम श्रीकृष्णापणमस्तू